ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶವಂತ್ ಕಾಳಮ್ಮನೆ. ಕೊರೋನಾ ಹಿನ್ನೆಲೆಯಲ್ಲಿ ಸಂಚಾರ ನಿರ್ಬಂಧಿಸಲಾದ 4 ಅಂತಾರಾಜ್ಯ ರಸ್ತೆಗಳ ನಿರ್ಬಂಧವನ್ನು ತೆರವುಗೊಳಿಸುವಂತೆ ಕೇರಳ ಹೈಕೋರ್ಟ್ ಮಧ್ಯವಧಿ ಆದೇಶ ನೀಡಿದೆ. ಕೊರೋನಾ ಅನ್ಲಾಕ್ ಮಾರ್ಗಸೂಚಿಯ ಹೊರತಾಗಿಯೂ ಕಾಸರಗೋಡು ಜಿಲ್ಲೆಗೆ ಪ್ರವೇಶಿಸುವ ಅಂತಾರಾಜ್ಯ ರಸ್ತೆಗಳ ನಿರ್ಬಂಧವನ್ನು ಕೇರಳ ಸರ್ಕಾರ ತೆಗೆಯದ ಹಿನ್ನೆಲೆಯಲ್ಲಿ ಕಾಸರಗೋಡು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್ ಅವರು ನ್ಯಾಯಾಲಯದ ಕದ ತಟ್ಟಿದ್ದರು. ಇಂದು ನ್ಯಾಯಾಲಯ ಮಧ್ಯವಧಿ ಆದೇಶ ನೀಡಿದ್ದು 4 ರಸ್ತೆಗಳಾದ ಕೊಟ್ಟಿಯಡಿ, ಪಾಣತ್ತೂರು, ಮಾಣಿಮೂಲೆ, ಸಾರಡ್ಕ ಈ ರಸ್ತೆಗಳ ನಿರ್ಬಂಧವನ್ನು ತೆರವುಗೊಳಿಸುವಂತೆ ಸೂಚಿಸಿದೆ. ಸುಳ್ಯದಲ್ಲಿ ಇಂದು 7 ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಜಾಲ್ಸೂರಿನಲ್ಲಿ 2, ಉಬರಡ್ಕ, ಮಿತ್ತೂರು, ಕಲ್ಮಡ್ಕ, ಅರಂತೋಡು, ಬೆಳ್ಳಾರೆಗಳಲ್ಲಿ ತಲಾ ಒಬ್ಬರಿಗೆ ಕೊರೋನಾ ಸೋಂಕು ಕಂಡುಬಂದಿದೆ. ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಂದು ಹೊಸ್ತಾರೋಗಣೆ ಕಾರ್ಯಕ್ರಮ ನಡೆಯಿತು. ಸುಬ್ರಹ್ಮಣ್ಯ ದೇವರಿಗೆ ಮಹಾಮಸ್ತಕಾಭಿಷೇಕ, ತೆನೆ ತರುವುದು, ಕದಿರು ಪೂಜೆ, ಬಳಿಕ ಸ್ಥಳೀಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಕದಿರು ವಿತರಿಸಲಾಯಿತು. ಪ್ರಧಾನಾರ್ಚಕ ಸೀತಾರಾಮ ಎಡಬಡಿತ್ತಾಯ ಪೂಜಾ ಕಾರ್ಯ ನೆರವೇರಿಸಿದರು. ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ದಕ್ಷಿಣ ಕನ್ನಡದಿಂದ ಪಕ್ಷದ ಹಿರಿಯ ಧುರೀಣ ಎವಿ ತೀರ್ಥರಾಮ ನೇಮಕಗೊಂಡಿದ್ದಾರೆ. ಹಿರಿಯ ಸಹಕಾರಿ ಹಾಗೂ ರಾಜಕೀಯ ಧುರೀಣರಾಗಿರುವ ಎವಿ ತೀರ್ಥರಾಮರವರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ, ವೆಂಕಟರಮಣ ಸೊಸೈಟಿ ಅಧ್ಯಕ್ಷರಾಗಿ, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು, ಇಳಿಮಲೆ ಜ್ಞಾನದೀಪ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿದ್ದಾರೆ. ಅಜಪಿಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭೂಮಿ ಖರೀದಿಸುವ ಪ್ರಯುಕ್ತವಾಗಿ 2 ಸೆನ್ಸ್ ಜಾಗದ ಹಣದ ಮೊತ್ತ 1,60,000 ರೂಪಾಯಿ ಚೆಕ್ ಅನ್ನು ಕಾವಿನಮೂಲೆ ನಿವೃತ್ತ ಉಪವಲಯ ಅರಣ್ಯಾಧಿಕಾರಿ ತಿಮ್ಮಪ್ಪಗೌಡರವರು ಕೆಟಿ ಪ್ರಭಾವರವರ ಸ್ಮರಣಾರ್ಥವಾಗಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ದೇವಸ್ಥಾನದಲ್ಲಿ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುನೀಲ್ ರೈಪುಡ್ಕಜೆ ಮತ್ತು ಸದಸ್ಯ ಜಯರಾಮ ಉಮಿಕ್ಕಳರವರು ತಿಮ್ಮಪ್ಪಗೌಡರನ್ನು ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಕಾರ್ಯದಲ್ಲಿ ಬೆಳ್ಳಾರೆಯ ಸೇವಾ ಭಾರತೀಯ ಸದಸ್ಯರಾದ ಚಂದ್ರಶೇಖರ್ ಪನ್ನೆ, ಪ್ರೇಮ್ ಸ್ಟುಡಿಯೋ ಬೆಳ್ಳಾರೆ, ಜಯಂತ ಮಡಪ್ಪಾಡಿ, ಹಿಂದೂ ಜಾಗರಣ ತಾಲೂಕಿನ ಸಂಚಾಲಕ ಸಂತೋಷ್ ಕುಡಿಯಾಲ, ಗೌಡ ಸಂಘದ ತಾಲೂಕಿನ ಉಪಾಧ್ಯಕ್ಷ ಚಂದ್ರ ಕೋಲ್ಚಾರು, ವೈಪಾಲ ರಾಮಣ್ಣರೈ ಪಿರುವಾಜಿ, ರಮಾನಾಥ್ ಜಿ ಅಂಗತರ್ಕ, ಅಮ್ಮ ಭಗವಾನ್ ಸೇವಾ ಸಮಿತಿಯ ಸಂಚಾಲಕ ಮಂಡೇಪು ಕೃಷ್ಣಪ್ಪ ಶೆಟ್ಟಿ, ಕಸ್ಟಮ್ಸ್ ನಿವೃತ್ತ ಅಧಿಕಾರಿ ರಾಮಕೃಷ್ಣ ಭಟ್ ಕುರುಮುಡಿಯಲು ಉಪಸ್ಥಿತರಿದ್ದರು. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ. ಜನಸಾಮಾನ್ಯರ ಬಳಿಗೆ ಎಸ್ಡಿಸಿಸಿ ಬ್ಯಾಂಕ್. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಯೋಚಿಸಿದಂತೆ ಯೋಜನೆಗಳ ಅನುಷ್ಠಾನ. ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ. ತಿಂಗಳ ಬಡ್ಡಿ ಕೇವಲ 0.8%. ಪ್ರತಿ ಗ್ರಾಮ್ಗೆ ₹3,000 ಮೌಲ್ಯ. ಠೇವಣಿದಾರರಿಗೆ ಸುವರ್ಣಾವಕಾಶ. ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿದರ. ಸಾಲ ಸೌಲಭ್ಯ. ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ, ಸ್ವಸಹಾಯ ಸಂಘ ಗುಂಪುಗಳಿಗೆ, ವೇತನಾಧಾರಿತ ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿದರದಲ್ಲಿ. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ. 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು. 105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಜನತೆಗೆ ಇದೀಗ ಸುವರ್ಣಾವಕಾಶ. ಬ್ರಾಂಡೆಡ್ ರೆಡಿಮೇಡ್ ಗಾರ್ಮೆಂಟ್ ಸೇಲ್, ನೇರ ಫ್ಯಾಕ್ಟರಿಯಿಂದ ಮಾರಾಟ, ಕೆಲವೇ ದಿನಗಳು ಮಾತ್ರ. ಗಣೇಶ ಚತುರ್ಥಿ ಹಾಗೂ ಓಣಂ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ಸ್ಥಳ ಶಿವಕೃಪಾ ಕಲಾ ಮಂದಿರ, ಸುಳ್ಯ. ನಮ್ಮಲ್ಲಿ ಕಿಡ್ಸ್ ಜೀನ್ಸ್ ಪ್ಯಾಂಟ್, ಕಿಡ್ಸ್ ಶರ್ಟ್ಸ್, ಕಿಡ್ಸ್ 3/4 ಪ್ಯಾಂಟ್, ಮಕ್ಕಳ ಟೀ ಶರ್ಟ್, ಜಗ್ಗಿನ್ಸ್, ಮಕ್ಕಳ ಲೆಗಿನ್ಸ್, ಟಾಪ್, ನೈಟ್ ಪ್ಯಾಂಟ್, ಬರ್ಮೋಡಾ, ಬಾಬಾ ಸೂಟ್, ಫ್ರಾಕ್ ಅತಿ ಕಡಿಮೆ ದರದಲ್ಲಿ ಲಭ್ಯ.
ಹಾಗೂ ಲೇಡೀಸ್ ಡಿಸೈನರ್ ಕುರ್ತೀಸ್ ರೂಪಾಯಿ 150-400 ರೂಪಾಯಿಗಳ ಮಾತ್ರ. ಕಾಟನ್ ಕುರ್ತಿ, ಜೈಪುರಿ ಪ್ರಿಂಟೆಡ್ ಕುರ್ತಿ, ಕಾಟನ್ ಲೆಗ್ಗಿನ್ಸ್, ವೆಸ್ಟರ್ನ್ ಟಾಪ್ಸ್, ಲಾಂಗ್ ಬಾಟಿಕ್ ಪ್ರಿಂಟೆಡ್ ಕುರ್ತಿ, ಕಾಟನ್ ಎಂಬ್ರಾಯ್ಡರಿ ಕುರ್ತಿ ಹಾಗೂ ಲೇಡೀಸ್ ಅಂಡರ್ ಗಾರ್ಮೆಂಟ್ಸ್ ದೊರೆಯುತ್ತದೆ. ಭೇಟಿ ಕೊಡಿ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಶ್ರೀ ಭಗವತಿ ನಾರಾಯಣಿ ಜ್ಯೋತಿಷ್ಯ ಶಾಸ್ತ್ರಂ, ಪಂಡಿತ್ ರಾಮದೇವ್ ಭಟ್, ಕೇರಳೀಯ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೊಡಂಗಲ್ಲೂರು ಭಗವತಿ, ಮಾಳಾಂಗಾವ್ ಭಗವತಿ, ಚೋಟಾನಿಕರೈ ಭಗವತಿ, ಕಾಣತ್ತೂರ್ ನಾಲ್ವಾರ್ ದೈವಂ, ಭದ್ರಕಾಳಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಕಲ ಸಮಸ್ಯೆಗಳಾದ ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಟಮಂತ್ರ ದೋಷ ನಿವಾರಣೆ, ಉಚ್ಚಾಟನ ಂತಹ ಸಮಸ್ಯೆಗಳಿಗೆ ಶ್ರೀ ಕೇರಳ ಅಧಿದೇವತೆ ಕುಟ್ಟಿ ಚಾತನ್ ಭಗವತಿ ಅಮ್ಮನವರ ಸರ್ವಾಭಿಷ್ಟ ಸಿದ್ಧಿ ಪೂಜಾ ಶಕ್ತಿಯಿಂದ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಅಥರ್ವಣ ವೇದದ ಬ್ರಹ್ಮತಂತ್ರ ವಿದ್ಯೆಗಳಿಂದ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಚಾಲೆಂಜ್, ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಶ್ರೀ ಭಗವತಿ ನಾರಾಯಣಿ ಜ್ಯೋತಿಷ್ಯ ಶಾಸ್ತ್ರಂ. ಮೊಬೈಲ್ ಸಂಖ್ಯೆ 9945841417. ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ದುಗಲರ್ಕ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘಕ್ಕೆ ನಿರ್ಮಾಣಗೊಳ್ಳುತ್ತಿರುವ ನೂತನ ಕಟ್ಟಡಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ₹60,000 ಧನ ಸಹಾಯವನ್ನು ಹಸ್ತಾಂತರಿಸಲಾಯಿತು. ಯೋಜನೆಯಿಂದ 1,00,000 ರೂಪಾಯಿ ಬಿಡುಗಡೆಗೊಂಡಿದ್ದು, ಪ್ರಥಮ ಹಂತವಾಗಿ ₹60,000 ಸಹಕಾರಿ ಸಂಘದ ಕಾರ್ಯದರ್ಶಿ ಶ್ರೀಮತಿ ಪ್ರಿಯಾ ಸದಾನಂದರಿಗೆ ಯೋಜನೆಯ ಸೂಪರ್ವೈಸರ್ ಪ್ರಶಾಂತ್ ರವರು ಚೆಕ್ ಹಸ್ತಾಂತರ ಮಾಡಿದರು. ಐವನಾಡು ಮರ್ತಿಲ ರಸ್ತೆ ಕಾಂಕ್ರೀಟೀಕರಣಕ್ಕೆ ಗುದ್ದಲಿ ಪೂಜೆಯು ನಡೆಯಿತು. ಶಾಸಕರ ವಿಶೇಷ ಅನುದಾನ ₹10,00,000 ರಸ್ತೆ ಕಾಂಕ್ರೀಟೀಕರಣಗೊಳ್ಳಲಿದ್ದು, ಶಾಸಕ ಎಸ್ ಅಂಗಾರರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಪುಷ್ಪವತಿ ಬಾಳಿಲ, ಎಸ್ಎನ್ ಮನ್ಮಥ, ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಚಂದ್ರ ಕೋಲ್ಚಾರು, ಮಾಜಿ ಉಪಾಧ್ಯಕ್ಷ ಶಾಂತರಾಮ ಕಣಿಲಗುಂಡಿ, ಎಪಿಎಂಸಿ ನಿರ್ದೇಶಕ ನವೀನ್ ಕುಮಾರ್ ಸಾರಕೆರೆ, ಮಾಜಿ ಸದಸ್ಯರಾದ ಶ್ರೀಮತಿ ಸುಜಾತ ಪವಿತ್ರ ಮಜಲು, ನವೀನ್ ಚಂದ್ರ ಚಾತುಬಾಯಿ, ಶೇಖರ ಮರ್ತಿಲ, ಜಯಪ್ರಕಾಶ್ ಕುಂಚರ್ಕ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಅಖಿಲ ಭಾರತ ರಾಷ್ಟ್ರೀಯ ಯುವ ಕಾಂಗ್ರೆಸ್ ನಾಯಕರು ಅರಂತೋಡು ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಟಿಎಂ ಶಹೀದ್ ರವರ ತಿಕ್ಕಿಲ್ ಮನೆಗೆ ಭೇಟಿ ನೀಡಿದರು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಹಾಗೂ ಮೈಸೂರು ವಿಭಾಗ ಮತ್ತು ಗುಲ್ಬರ್ಗ ವಿಭಾಗ ಉಸ್ತುವಾರಿ ಅಡ್ವೊಕೇಟ್ ಶ್ರೀಮತಿ ವಿದ್ಯಾ ಬಾಲಕೃಷ್ಣ, ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಕೆಂಪೇರಾಜಗೌಡ, ಎನ್ಎಸ್ಯುಐ ಕೋಆರ್ಡಿನೇಟ್ ಅಡ್ವೊಕೇಟ್ ಸಿವಿ ಅದಿಲ್ ತಿಕ್ಕಿಲ್, ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಸ್ಬಿ ಹನೀಫ್, ಕನಕಪುರ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸತೀಶ್, ಸುಳ್ಯ ವಿಧಾನಸಭಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಿ ಕೊಕ್ಕೋ ಮೊದಲಾದವರಿದ್ದರು. ಅಮರಮುಡ್ನೂರು ಗ್ರಾಮದ ಸಂಕೇಶ ನಿವಾಸಿ ಚೊಕ್ಕಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಕ್ಕುಜರ್ಕ 5ರ ನಿವೃತ್ತ ಉದ್ಯೋಗಿ ಕೆಎಂ ಸುಬ್ರಹ್ಮಣ್ಯ ಭಟ್ರವರು ಅಲ್ಪಕಾಲದ ಅಸೌಖ್ಯದಿಂದ ಆಗಸ್ಟ್ 26ರಂದು ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ಕುಕ್ಕುಜರ್ಕ ಅಂಚೆ ಕಚೇರಿ ಪ್ರಾರಂಭಗೊಂಡ ದಿನಗಳಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿ 1983ರಲ್ಲಿ ಸ್ವಯಂ ನಿವೃತ್ತಿ ಪಡೆದುಕೊಂಡಿದ್ದರು. ಬಳಿಕ ಚೊಕ್ಕಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಕ್ಕುಜರ್ಕದಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿ 1996ರಲ್ಲಿ ಸ್ವಯಂ ನಿವೃತ್ತಿ ಹೊಂದಿದರು. ಮೃತರು ಪತ್ನಿ ಶ್ರೀಮತಿ ಲಲಿತಾ, 3 ಪುತ್ರಿಯರಾದ ಶ್ರೀಮತಿ ಸುಮಾ, ಶ್ರೀಮತಿ ಲತಾ, ಶ್ರೀಮತಿ ಮಧು, ಅಳಿಯಂದಿರಾದ ಗಣಪತಿ ಭಟ್, ಪ್ರಸಾದ್ ಭಟ್ ಮತ್ತು ಮೊಮ್ಮಕ್ಕಳು ಹಾಗೂ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಇದು ಈವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.